ಯುಕೆ ಎಲ್ಲಪ್ಪ ರೇಡಿಯೋ ಸಿಟಿ ಟೀಮ್ ಕೂಟ ಬಂದ ಇಲ್ಲ ಅನುಬಂಧ ಅವಾರ್ಡ್ಸ್ ಆನ್ ದ ಸೆಟ್ದಾಗ ಕೂತಿದ್ವಿ ರೀ. ಯಾರಮ್ಮ ಏನಮ್ಮ ಅಂತ ನೋಡ್ಲಿಕ್ಕತ್ತಿದ್ವಿ. ಅವಾಗಲೇ ಬಂದು ನೋಡ್ರಿಪ್ಪ ಲಕ್ಷ್ಮಿ ಬಾರಮ್ಮ ಟೀಮ್. ಲಕ್ಷ್ಮಿ ನಮಸ್ಕಾರ ರೀ, ಹೆಂಗದ್ರಿ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಅದ್ದೂರಿಯಾಗಿದ್ದೀವಿ ನೋಡ್ರಿಪ್ಪ. ವೈಷ್ಣವ್ ಸೌಕರ್ ಹೆಂಗದ್ರಿ? ನಾವು ಚಲೋ ಇದೀವ್ರಿ ನೋಡ್ರಿ, ಗಿಚ್ಚಿ ಗಿಲಿಗಿಲಿ ಮಾಡಕ್ ಬಂದೀವಿ ನೋಡ್ರಿಪ್ಪ. ನಾ ಎಲ್ಲಾರ್ದು ರೀಲ್ ಟು ರಿಯಲ್, ರೀಲ್ ಟು ರಿಯಲ್ ಅನ್ಲಿಕ್ ಹತ್ತಿದ್ದೆ. ಬಹಳ ಮಂದಿ ತಮ್ಮ ರೀಲ್ ನ ರಿಯಲ್ ಮಾಡಿದ್ರು. ಇವ್ರ ಬಗ್ಗೆ ರಿಯಲ್ ಹೇಳೋದ್ ಬೇಡ, ಮೊದ್ಲು ರಿಯಲ್ ಇದ್ರ ಆಮೇಲೆ ಅಲ್ಲಿ ಕರ್ಕೊಂಡ್ ಬಂದಿ ರೀಲ್ ಮಾಡ್ಸ್ಯಾರ ಇವ್ರಿಗೆ. ಸೊ ಇವರು ಭೂಮಿ ಅಂತ ಹೇಳ್ರಿಪ್ಪ. ಭೂಮಿ ನಮಸ್ಕಾರ ರೀ. ನಮಸ್ಕಾರ, ಹೆಂಗಿದ್ದೀರಿ? ಓ ನಾವು ಚಲೋ ಇದೀವಿ, ನೀವು? ನಾವು ಬಹಳ ಕೆಟ್ಟದಿವ್ರಪ್ಪ. ಶಮಂತಪುರ ನಿಮ್ದು ಫುಲ್ ನೇಮ್ ಏನ್ರಿಪ್ಪ? ನಮ್ದು ಫುಲ್ ನೇಮ್ ಶಮಂತ್ ಹಿರಮಟ್ರಿ. ಬಟ್ ಯಾರಿಗೂ ಗೊತ್ತಿಲ್ರಿ ಕಟು ಸತ್ಯ, ಯಾರಿಗೂ ಇನ್ನೂ ಗೊತ್ತಾಗಕ್ಕೆ ಗೊತ್ತಿಲ್ರಿ. ನಾವು ಉತ್ತರ ಕರ್ನಾಟಕ ಮಂದಿ ಅದೀವಿ, ಹೊಗ್ಗ ಬಾಳ್ ಬೆಂಕಿ ಅದೀವಿ, ಬಟ್ ಯಾರಿಗೂ ಗೊತ್ತಿಲ್ಲ. ಹೆಂಗ್ ಸೌಕರ್ ಇದು ಗೊತ್ತಿಲ್ಲ ಎಲ್ಲಿಂದ ಮ್ಯಾಜಿಕ್ ಬ್ರೋಗೌಡ ಇದೆಯಲ್ಲ, ಅದು ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಸೊ ಅಲ್ಲಿಂದ ಅದು ಬ್ರೋಗೌಡ ಹಂಗೆ ಆತು, ಅದು ಬ್ರೋಗೌಡ ಬ್ರೋಗೌಡ ಅಂತ ಕರಿತಾ ಅದು ಹಂಗೆ ಆತು. ಅದು ನಾರ್ತ್ ಕರ್ನಾಟಕ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕ್ಯಾರೆಕ್ಟರ್ ಚೇಂಜ್. ಪ್ರಿಯ ವೀಕ್ಷಕರೇ, ನೀವೀಗ ನೋಡಿದಂತಹ ಈ ಕಲಾವಿದ ಇವನ ಹೆಸರು ಏನಂತ ನೀವೆಲ್ಲ ವಿಚಾರ ಮಾಡಿರಬಹುದು. ಬ್ರೋಗೌಡ ಬ್ರೋಗೌಡ ಅಂತ ನೀವೆಲ್ಲ ಇವ್ರನ್ನ ನೋಡಿರ್ತೀರ. ಆದ್ರೆ ಈಗ ಈ ಬ್ರೋಗೌಡನ ನಿಜವಾದ ಹೆಸರು ಹಿರೇಮಾಟ್. ಆಯ್ತಾ, ಈಗ ಮತ್ತೆ ಕ್ಯಾರೆಕ್ಟರ್ ಚೇಂಜ್. ನಾನು ಹಂಗೆ ಇರ್ಬೇಕು ಇಲ್ಲಿ ಸೌಕರ್ಯ. ನೀವು ನಾರ್ಮಲ್ ನೀವು ಹೆಂಗದ್ರಿ ಹೆಂಗಿದ್ರ ಆತು. ಈಗ ಬ್ರೋಗೌಡ ನಿಮಗೆ ಈಸಿ ಆಕೈತಿ ಟಾಸ್ಕ್. ನೀವು ಸೀರಿಯಲ್ ಮಾಡೋ ಮುಂದೆ ನಿಮ್ಮ ಡೈಲಾಗ್ ಇರ್ತಾವ, ಕಡಕ್ ಡೈಲಾಗ್. ಒಂದು ಕಡಕ್ ಡೈಲಾಗ್ ಹೇಳ್ರಿ ಫಸ್ಟ್, ಯಾಕೆ ಹೇಳಿದ್ದೆ ಅಂತ ಆಮೇಲೆ ಹೇಳಿ. ಒಂದು ಹೇಳಬೇಕು ಅಂದ್ರೆ ನಂಗೆ ಚೆನ್ನಾಗಿ ಚಲೋ ಗೊತ್ತಿರೋದು ನಿಮ್ಗೆ ಯಾವ ಚಲೋ ಗೊತ್ತಿದೆ ಅದನ್ನ ಹೇಳ್ಬೇಕು. ಅಯ್ಯೋ ಯಾವುದು ನೆನಪೇ ಆಗ್ತಾ ಇಲ್ವಲ್ಲ. ಬಯಲ್ಟು ಸ್ಕ್ರಿಪ್ಟು ನೀವು ಹೇಳ್ಬಿಡಿ. ಅತ್ತೆ ನನಗೆ ಇವಾಗ ಹೊಸ ಒಂದು ಕೆಲಸ ಹೇಳಿದ್ದಾರೆ, ಅಂದರೆ ನಮ್ಮ ಪ್ರೀತಿ ಬಗ್ಗೆ ಕವನ ಬರೆಯೋದಕ್ಕೆ ಹೇಳಿದ್ದಾರೆ, ನನ್ನ ವೈಷ್ಣವ್ ಬಗ್ಗೆ ಬರೆಯೋದಕ್ಕೆ ಹೇಳಿದ್ದಾರೆ. ಇದು ಚೆನ್ನಾಗೇ ಇರಬೇಕು, ಅವ್ರಿಗೋಸ್ಕರ ಅಂದಮೇಲೆ ಚೆನ್ನಾಗೇ ಇರಬೇಕು. ಈಗ ಒಂದು ಟಾಸ್ಕ್ ಇದೆ ಲಕ್ಷ್ಮಿ, ಏನಾರ ಉತ್ತರ ಕರ್ನಾಟಕದಕ್ಕೆ ಆಗಿದ್ರೆ ಈ ಡೈಲಾಗ್ ಹೆಂಗ್ ಹೇಳ್ತಿಲ್ಲ, ಚಲೋ ಐತಿಲ್ ಬ್ರೋ ಟಾಸ್ಕ್. ನೀವು ನನಗೆ ಹೇಳ್ಕೊಡ್ಬೇಕು. ನಾ ಹೇಳ್ಕೊಡ್ತೇನೆ ಒಂದೊಂದೇ ಲೈನ್, ಬಟ್ ಟ್ರೈ ಮಾಡ್ಬೇಕು. ಟ್ರೈ ಮಾಡಿದ್ರೆ ಹೇಳ್ಕೊಡ್ತೀನಿ, ಇಲ್ಲ ಇರಲ್ಲ ಟ್ರೈ ಮಾಡ್ರಿ. ಸೂರಜ್ ಕುರಿ ನೀವು ಹೇಳ್ಕೊ, ಫಸ್ಟ್ ಒಂದ್ ಲೈನ್ ಹೇಳ್ರಿ, ನನಗೆ ನೆನಪಿರೋದಿಲ್ಲ. ನಾನು ಖಾರ ಆದ್ರೆ ನೀವು ಮಂಡಕ್ಕಿ. ಅತ್ತೆ ನನಗೆ ನನ್ನ ಪ್ರೀತಿ ಬಗ್ಗೆ ಕವಿತೆ ಬರೆಯೋದಕ್ಕೆ ಹೇಳಿದ್ದಾರೆ. ನಮ್ಮ ಅತ್ತೆ ಅದಳ್ಳ, ನಮ್ಮ ಅತ್ತೆ ಅದಳ್ಳ, ನನ್ನ ಪ್ರೀತಿ ಬಗ್ಗೆ ಕವನ ಬರೆಯಕ್ಕೆ ಹೇಳಾಳ. ನಮ್ಮ ಪ್ರೀತಿ ಬಗ್ಗೆ ಕವನ ಬರೆಯಕ್ಕೆ ಹೇಳಾಳ, ಅದು ನನ್ನ ವೈಷ್ಣವ್ ಬಗ್ಗೆ ಚೆನ್ನಾಗೇ ಇರಬೇಕು. ಅದೈತಲ್ಲ ಯಜಮಾನ್ ಅವ ವೈಷ್ಣವ್ ಬಗ್ಗೆ, ಅದೈತಲ್ಲ ವೈಷ್ಣವ್ ಬಗ್ಗೆ ಚಲೋನೇ ಇರ್ಬೇಕಂತ. ಚಲೋನೇ ಇರ್ಬೇಕಂತ ಬ್ರೋ, ನಿಮ್ಗೆ ಈಸಿ ಆಗುತ್ತೆ ನೆನ್ಸ್ಕೊಳ್ಳಿ. ಈ ಗ್ಯಾಪ್ ಅಲ್ಲಿ ನೆನ್ಸ್ಕೊಂಡ್ಬಿಡ್ರೆ ಡೈಲಾಗ್ ಅಲ್ಲ. ಏ ನಾನು ಅದನ್ನ ಮಾಡೇ ಇಲ್ರಿ. ಅದೇ ಡೈಲಾಗ್ ಯಾವ್ದು? ಹೇ ನಿಲ್ರಿ ನಿಲ್ರಿ ನಿಲ್ರಿ, ಇಲ್ಲೇನೋ ಅದ ಕೈ ಕೊಡ್ರಿ. ಇದು ಕಣ್ಣಿನ ರಿಪೇರಿ, ನೀವು ಮನ್ಸ್ನಾಗ ಏನಾರು ವಿಶ್ ಮಾಡ್ಕೊಂಡು ಬೇಡ್ಕೊಳ್ರಿ, ದೇವ್ರ ಅದನ್ನ ನಿಜ ಮಾಡ್ತಾನೆ. ದೇವ್ರ ಅದನ್ನ ಖರೆ ಮಾಡ್ದಾನೆ, ದೇವ್ರ ಅದನ್ನ ಖರೆ ನಿಜ ಮಾಡ್ತಾನೆ. ಅಲ್ಲ ಎಷ್ಟೋ ಮಂದಿ ಲವ್ ಮಾಡಿದ್ಮೇಲೆ ಕೈ ಬಿಡಬೇಡ್ರಿ ಅನ್ನೋದು ಕೇಳೇನಿ, ಇವ್ರಿಗ ಲವ್ ಸ್ಟಾರ್ಟ್ ಮಾಡೋ ಮೊದ್ಲ ಕೈ ಕೊಡ್ರಿ ಅಂದ್ಬಿಟ್ಟಾರ ನೋಡ್ರಿ. ಹೌದಿಲ್ರಿ, ಒಂದ್ ಮದ್ವೆ ಆತು, ಒಂದ್ ಮದ್ವೆ ಆತು, ಮದ್ವೆ ಆತು ಅಷ್ಟ ಬೇರೆ. ಅದಕ್ಕೆ ಹೇಳೋದು ಉತ್ತರ ಕರ್ನಾಟಕ ಮಂದಿಗೆ ಚಲೋ ಐತಿ. ಹೌದಿಲ್ರಿ, ಇದು ಚಲೋ ಐತಿ, ಇದು ಚಲೋ ಐತ್ರಿ, ಹಂಗೆ ಪೇಟನು ಚಲೋ ಐತಿ. ಶಮಂತ್ ಹಿರೇಮಠ್ ಸೌಕರ ಖರೇನ ಬಹಳ ಖುಷಿ ಆಯ್ತು. ನಮ್ಮ ಶಮಂತ್ ಬ್ರೋ ಗೌಡ ಗೌಡ ಅಂತ ಎಲ್ಲೋ ಸಾಮಾನ್ಯವಾಗಿ ಅನ್ಕೊಂಡಿದ್ರು, ಇರ್ಲಿ ಬಿಡ್ಲಿ ಅದು ಸೆಕೆಂಡ್ರಿ. ಅವ್ರ ಮನಸ್ಸದಾಗ ಅವ್ರಿಗೆ ಪ್ರೀತಿ ಇದ್ದೇ ಇರ್ತೈತಿ. ಇನ್ನು ಹಿರೇಮಠ ಅಂದ ಮೇಲೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಾಕೈತಿ ಸೌಕರ್ಯ, ನಮ್ಮ ಹುಡುಗ ಅದ ನೋಡಿ ಅಲ್ಲೋಗಿ ವ್ಯಾಪಾರಿ ಬೆಳದಾನ ಅಂತೇಳಿ ಬಹಳ ಖುಷಿ ಆಯ್ತಿರಿ ದೋಸ್ತ. ನಮ್ಮ ಫುಲ್ ನೇಮ್ ಶಮಂತ್ ಹಿರೇಮಠ್ರಿ. ಅಲ್ಲ ಹಾಡೋದು ಹೇಳ್ತಿರಲ್ಲ ನೀವು? ಹಾಡು ಹೇಳ್ತೀನಿ, ಒಂದೆರಡು ಲೈನ್ ಹೇಳ್ಬಿಡ್ರಲ್ಲ. ಸಖಿಯೇ ಸಖಿಯೇ ನೀ ಶುರು ಮಾಡು ನನ್ನ ಕಾಡಲು, ನಿನ್ನ ನಗುವೆ ನನ್ನ ಎದೆಯೊಳಗೆ ಸರಿಗಮಪು. ಥ್ಯಾಂಕ್ ಯು. ವಾ 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 ವಾ, ಎಷ್ಟು ಚಂದ ಆಡ್ತಾರೆ ನೋಡ್ರಿಪ್ಪ ನಮ್ಮ ಹುಡುಗ. ಎನಿವೇಸ್, ಈಗ ಕಲರ್ಸ್ ಅನುಬಂಧ ಅವಾರ್ಡ್ಸ್ ದಶಕದ ಸಮಾರಂಭ ನಡೀಲಿಕ್ಕೆ ಹತ್ತೈತಿರಿ. 10 ವರ್ಷ ಬರೋಬ್ಬರಿ, ಒಂದಲ್ಲ ಎರಡಲ್ಲ ಸೆಂಚುರಿ ಆದಾಗ ಆಚರಿಸ್ತೀವಿ, 50 ಹೊಡೆದಾಗ ಆಚರಿಸ್ತೀವಿ, ಈಗ 10ಗೂ ಆಚರಣೆ ಶುರು ಮಾಡೀವಿ. ಏನಂತೀರಿಪ್ಪ ಅನುಬಂಧ ಅವಾರ್ಡ್ಸ್ ಬಗ್ಗೆ? ಒಂದು ಅನುಬಂಧ ಅವಾರ್ಡ್ಸ್ ತುಂಬ ಸ್ಪೆಷಲ್ಲು ನನಗೆ, ಯಾಕಂದರೆ ನನ್ನ ಆ್ಯಕ್ಟಿಂಗ್ ಅದು ಇದೆಲ್ಲ ಶುರು ಮಾಡಿನೂ 10 ವರ್ಷ ಆಯಿತು. ಸೊ ಈಗಲೂ ಇದು 10 ವರ್ಷದ ಸಂಭ್ರಮ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ ಅವಾರ್ಡ್ ಬರುತ್ತೆ ಅಂತ. ನೀವು ಹೇಳ್ರಿ ವಾ ಲಕ್ಷ್ಮಿ,
ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀನಿ ಯಾಕೆಂದ್ರೆ ನಾವು ಲಾಸ್ಟ್ ಅನುಬಂಧನಲ್ಲಿ ಅನುಬಂಧ 9th ಇದರಲ್ಲಿ ನಾವು ಲಾಂಚ್ ಆಗಿದ್ವಿ ಇದು ನಮಗೆ ಮೊದಲನೇ ಅನುಬಂಧ ಲಕ್ಷ್ಮೀ ಬಾರಮ್ಮ ಆಗಿ ಬರ್ತಾ ಇದ್ದೀವಿ ಸೊ ನನಗನ್ಸುತ್ತೆ ನಾವೇ ಮೊದಲನೇವರು ಅನ್ಸುತ್ತೆ ಬೇರೆ ಹೆಸರಲ್ಲಿ ಲಾಂಚ್ ಆಗಿ ಈಗ ಹೊಸ ಹೆಸರಲ್ಲಿ ನಾವು ಅನುಬಂಧ ಅಟೆಂಡ್ ಮಾಡ್ತಿರೋದು ಸೊ ತುಂಬ ಖುಷಿ ಇದೆ ಅಂಡ್ ಕಾಯ್ತಾ ಇದ್ದೀವಿ ಯಾವ್ಯಾವ ಅವಾರ್ಡ್ ನಮ್ಮ ತಂಡಕ್ಕೆ ಬರುತ್ತೆ ಅಂತ ಈಗ ರೀಲ್ ಟು ರಿಯಲ್ ನಾ ಕೇಳಲಿಕ್ಕೆ ಶಮಂತ್ ಚಲೋನೋ ವೈಷ್ಣವ್ ಚಲೋನೋ ಆಸ್ ಎ ಪರ್ಸನ್ ಇಬ್ರುನು ಇಬ್ರು ಹಂಗ ಒಬ್ರು ಹೇಳಬೇಕು ಒಬ್ರು ಹೇಳಬೇಕು ಹೆಂಗ ಶಮಂತ್ ಯಾಕೆ ವೈಷ್ಣವ್ ಎರಡೆರಡು ಕಡೆ ಓಡಿಸ್ತಾ ಇದ್ದಾರೆ ಎರಡೆರಡು ಗಾಡಿ ಓಡಿಸ್ತೀನಿ ಅಂತ ವೈಷ್ಣವ್ ಯಾವ ಗಾಡಿ ಯಾರು ಏನು ನಮಗೆ ಅವೆಲ್ಲ ಗೊತ್ತಾಗಲ್ಲೋ ಬಟ್ ಇವ್ರ ಗಾಡಿಯಲ್ಲೇ ಪೆಟ್ರೋಲ್ ಇರೋದು ಓಕೆ ಸೌಕರ್ ನೀವು ಹೇಳ್ರಿಪ್ಪ ನಿಮಗೆ ಭೂಮಿ ಚಲೋ ಅನಿಸ್ತಾರೋ ಲಕ್ಷ್ಮಿ ಚಲೋ ಅನಿಸ್ತಾರೋ ಭೂಮಿ ಯಾಕಂದ್ರೆ ಲಕ್ಷ್ಮಿ ಅದಳ ಬಟ್ ಲಕ್ಷ್ಮಿದು ಕೀ ಕಳೆದೋಗೈತೆ ಗಾಡಿದು ಭೂಮಿದು ಒಂದೇ ಕೀ ಐತಿ ನಮಗ್ ನೋಡ್ರಿಪ್ಪ ಭೂಮಿ ಮೇಲಿರೋ ಲಕ್ಷ್ಮಿ ಚಲೋ ಕಾಣತ್ತಾಳ ಶಮಂತ್ ಸೌಕರ್ ನಿಮ್ ಕೂಟ ಮಾತಾಡಿದ್ ಬಹಳ ಖುಷಿ ಆಯ್ತು ನಮ್ಮ ಹುಡುಗ ಅಂತ ಗೊತ್ತಾದ್ ಇನ್ನೂ ಬಹಳ ಖುಶಿ ಆಯ್ತು ಯಾವ ಹುಡುಗ ಅದ್ರೇನ್ರಿ ಕರ್ನಾಟಕದಾಗ ಎಲ್ಲಿದೆ ನಿಮ್ ಹೆಸರು ಚಲೋ ರಾರಾಜಿಸ್ಲಿರಿ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಟೈಮ್ ವಿತ್ ರೇಡಿಯೋ ಸಿಟಿ ಅಂಡ್ ಯು ಕೆ ಎಲ್ಲಪ್ಪ ಗಾಡ್ ಬೇಸ್ ಯು ಥ್ಯಾಂಕ್ ಯು ಸೊ ಮಚ್ ಆಲ್ ದ ವೆರಿ ಬೆಸ್ಟ್ ಎತ್ಕೊಂಬರ್ರಿಪ್ಪ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು